ಅದೇ ಕಣ್ಣು ವಿಚಾರವಾಗಿ ಅವರು ಯಾವುದೇ ರೀತಿ ನೆಗೆಟಿವ್ ಆದಂತ ವಿಚಾರಗಳನ್ನು ನನ್ನ ಜೊತೆ ಎಂದೂ ಮಾತಾಡಿಲ್ಲ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನು ಅಂತಂದ್ರೆ ಅದೇ ಕಣ್ಣು ಬಹಳ ಒಳ್ಳೆ ಕಥೆ ಅದನ್ನ ನಾವು ಮಾಡಬೇಕು ಅಂತಿದ್ವಿ ರಾಜ್ಕುಮಾರ್ ಅವರು ಕಾಲ್ ಶೀಟ್ ಕೊಟ್ರು ಆದ್ರೆ ಅದು ನಮಗೆ ನಾವು ಅನ್ಕೊಂಡ್ ರೀತಿಯಲ್ಲಿ ಆಗ್ಲಿಲ್ಲ ಯಾಕಂದ್ರೆ ಫ್ಯಾನ್ಸ್ ರಾಜ್ಕುಮಾರ್ ಅವ್ರನ್ನ ಆ ಬೇರೆ ರೂಪದಲ್ಲಿ ನೋಡ್ಲಿಕ್ಕೆ ಇಷ್ಟ ಪಡ್ಲಿಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ ಅವ್ರಿಗೆ ತುಂಬಾ ಕಷ್ಟ ಇತ್ತು ಮಾತ್ರೆಗೂ ಕಾಸಿರಲಿಲ್ಲ ಅನ್ನುವಂಥ ಒಂದು ಅಂತ ಒಂದು ವ್ಯಕ್ತಿತ್ವಕ್ಕೆ ಒಂದು ರೀತಿ ಅಪಚಾರ ಹಾಗಾಗಿ ಅಂಥವರಿಗೆ ಈ ತರದ ಒಂದು ಅಪಪ್ರಚಾರ ಆಗೋದು ಬೇಡ ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ತರದ ವಿಚಾರಗಳು ಹರಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಪ್ರೊಆಕ್ಟಿವ್ ಆಗಿ ನಿಮ್ಮನ್ನ ಭೇಟಿ ಮಾಡಿದೆ ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇತ್ತೀಚೆಗೆ ಸೋದರ ವಾಹಿನಿಯೊಂದರಲ್ಲಿ ಅದೇ ಕಣ್ಣು ಚಿತ್ರದಿಂದ ವಾದಿರಾಜ್ ಅವರು ಬರಬಾದಾಗ ಹೋದರು ಅನ್ನುವಂಥ ಅಭಿಪ್ರಾಯ ಬರುವ ಒಂದು ಸಂಚಿಕೆ ಪ್ರಸಾರವಾಗಿತ್ತು ಅದಕ್ಕೆ ಉತ್ತರವಾಗಿ ನಮ್ಮ ವಾಹಿನಿಯಲ್ಲಿ ನಾವು ಅದೇ ಕಣ್ಣು ಚಿತ್ರದ ಒಂದು ವಿಶ್ಲೇಷಣೆಯನ್ನು ಮಾಡಿ ಅದೊಂದು ಸಾಧಾರಣ ಯಶಸ್ಸು ಗಳಿಸಿದ ಚಿತ್ರವೇ ಹೊರತು ಫ್ಲಾಪ್ ಚಿತ್ರ ಅಲ್ಲ ಅನ್ನುವ ಒಂದು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವು ನಂತರ ಆ ಚಿತ್ರದ ನಿರ್ಮಾಪಕರಾದಂಥ ವಾದಿರಾಜ್ ಅವರು ಹಾಗೂ ಅವರ ಸೋದರ ಜವಾಹರ್ ಜೊತೆಗೆ ಅವರ ಸೋದರಿ ಹರಿಣಿಯವರು ಇವರನ್ನು ಕುರಿತಂತೆ ಪ್ರತ್ಯೇಕವಾದ ಸಂಚಿಕೆಗಳನ್ನು ಕೂಡ ನಿಮ್ಮ ಮುಂದೆ ಸಾದರಪಡಿಸಿದ್ವು ಈ ಎಲ್ಲ ಸಂಚಿಕೆಗಳನ್ನು ನೋಡಿ ವಾದಿರಾಜ್ ಅವರೊಂದಿಗೆ ತುಂಬ ನಿಕಟ ಸಂಪರ್ಕದಲ್ಲಿದ್ದಂಥ ಚಿತ್ರರಂಗ ರಂಗಭೂಮಿ ಕಿರುತೆರೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಅನುಭವವಿರುವಂಥ ರಾಜೇಶ್ ರಾಮಚಂದ್ರನ್ ಅವರು ನಮ್ಮ ವಾಹಿನಿಗೆ ಬಂದಿದ್ದಾರೆ ವಾದಿರಾಜ್ ಅವರನ್ನು ಕುರಿತಂತೆ ಇರುವಂಥ ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಇವತ್ತು ನಾನು ರಾಜೇಶ್ ರಾಮಚಂದ್ರನ್ ಅವರನ್ನು ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ರಾಜೇಶ್ ರಾಮಚಂದ್ರನ್ ಅವರಿಗೆ ನಮಸ್ಕಾರ ತುಂಬ ಸಂತೋಷ ಇನ್ನು ಮುಂದೆ ನಾನು ನಿಮ್ಮನ್ನು ಶಾರ್ಟ್ ಆಗಿ ರಾಜೇಶ್ ಅಂತ ಕರ್ಕೊಂಡು ಹೋಗಿ ಖಂಡಿತ ಖಂಡಿತ ನಮ್ಮ ವಾಹಿನಿಯ ಸಂಚಿಕೆಗಳನ್ನು ನೋಡಿಯೇ ನೀವು ನಮ್ಮನ್ನು ಸಂಪರ್ಕ ಮಾಡಿದ್ರಿ ಆದರೆ ಮೊದಲಿನಿಂದಲೂ ನಮ್ಮ ವಾಹಿನಿಯನ್ನು ನೀವು ನೋಡ್ತಾ ಇದ್ದೀರಿ ಅದನ್ನು ನೀವು ಹೇಳಿದ್ದೀರಿ ಹೌದು ಹೌದು ನಮ್ಮ ಉದ್ದೇಶ ಇಷ್ಟೇ ಚಿತ್ರರಂಗದಲ್ಲಿ ಹಿಂದೆ ಆಗಿ ಹೋದಂಥ ಎಷ್ಟೋ ಜನ ಮಹನೀಯರಿದ್ದಾರೆ ಅವರನ್ನೆಲ್ಲ ಮರಿಬಾರ್ದು ಅನ್ನುವ ದೃಷ್ಟಿಯಿಂದ ಅಧ್ಯಯನವನ್ನು ಮಾಡಿ ಅವರ ಕೊಡುಗೆ ಏನಿದೆ ಅದನ್ನು ನಾವು ಜನರಿಗೆ ಸಾಧರಪಡಿಸ್ತಾ ಇದ್ದೀವಿ ಹೌದು ಆದರೆ ಕೆಲವು ಕಡೆಗಳಲ್ಲಿ ತಪ್ಪು ಮಾಹಿತಿಗಳು ಪ್ರಸಾರವಾದಾಗ ನಮಗೆ ನೋವಾಗುತ್ತೆ ವೀಕ್ಷಕರು ಅದನ್ನೇ ನಿಜ ಅಂತ ನಂಬಿ ಮುಂದಿನ ಪೀಳಿಗೆಗೆ ಅದೇ ನಿಜವಾಗಬಾರದು ಅದಕ್ಕಾಗಿ ಆ ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಪ್ರಯತ್ನಕ್ಕೆ ನಿಮ್ಮಂಥವರ ಬೆಂಬಲ ಅಗತ್ಯ ಇವತ್ತು ನೀವು ನಮ್ಮ ವಾಹಿನಿಗೆ ಬಂದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಜೊತೆಗೆ ವಾದಿರಾಜ್ ಅವರ ಜೊತೆಗಿನ ನಿಮ್ಮ ಒಡನಾಟದೊಂದಿಗೆ ಈ ಸಂಚಿಕೆಯನ್ನು ಆರಂಭ ಮಾಡೋಣ ಸರ್ ಖಂಡಿತ ನಮಸ್ಕಾರ ಮತ್ತೊಮ್ಮೆ ತಮಗೆ ಹ್ಞೂ ನಿಜ ನಾನು ನಿಮ್ಮ ವಾಹಿನಿಯನ್ನ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೇನೆ ವೀಕ್ಷಣೆ ಮಾಡ್ತಾ ಇದ್ದೆ ಅದರಲ್ಲೂ ಮುಖ್ಯವಾಗಿ ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನ ಬಹಳ ವಿಶೇಷವಾಗಿ ತಪ್ಪದೇ ನಾನು ನೋಡ್ತಾ ಬಂದಿದ್ದೀನಿ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ವಾದಿರಾಜ್ ಅವರ ಬಗ್ಗೆ ಒಂದು ಎಪಿಸೋಡನ್ನು ನಾನು ಬೇರೆ ಒಂದು ವಾಹಿನಿಯಲ್ಲಿ ಅಕಸ್ಮಾತ್ ಆಗಿ ನೋಡಿದ್ದೆ ಅದಕ್ಕೆ ತಕ್ಕ ಹಾಗೆ ನೀವು ಅದಕ್ಕೆ ಪ್ರತಿಕ್ರಿಯೆಯಾಗಿ ಕ್ಲಾರಿಫಿಕೇಶನ್ ರೂಪದಲ್ಲಿ ಒಂದು ಎಪಿಸೋಡನ್ನು ಮಾಡಿದ್ರಿ ಹೌದು ಅದು ಬಹಳ ನನಗೆ ಸಮಾಧಾನ ತಂತು ಯಾಕೆಂದ್ರೆ ವಾದಿರಾಜ್ ಅವರ ಜೊತೆ ನಾನು ಬಹಳ ವರ್ಷಗಳ ಕಾಲ ಒಡನಾಟ ಇಟ್ಟುಕೊಂಡಿದ್ದವನು ವಾದಿರಾಜ್ ಅವರು ನನಗೆ ಬಹಳಷ್ಟು ರೀತಿಯಲ್ಲಿ ಒಂದು ರೀತಿಯ ಮಾರ್ಗದರ್ಶಕರಾಗಿ ಇದ್ದವ್ರು ಸರಿಸುಮಾರು ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತ ಏಳರವರೆಗೂ ನಾನು ರೆಗ್ಯುಲರ್ ಆಗಿ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ ಅವ್ರ ಜೊತೆ ಕೆಲಸ ಮಾಡಿದೆ ಸರಿ ಹಾಗಾಗಿ ಎಷ್ಟೋ ವಿಚಾರಗಳು ಅವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಈ ತಪ್ಪು ಮಾಹಿತಿ ಏನು ಬಂತು ವಾದಿರಾಜ್ ಅವರು ಅದೇ ಕಣ್ಣು ಚಿತ್ರ ನಿರ್ಮಾಣ ಮಾಡಿ ಬರ್ಬಾದಾಗಿ ಹೋದರು ಅಂತ ಹೇಳಿದ್ದು ಬಹಳ ಆಶ್ಚರ್ಯ ಆಯಿತು ಮತ್ತೆ ಜೊತೆಗೆ ಮನಸ್ಸಿಗೆ ಸ್ವಲ್ಪ ನೋವುಂಟು ಕೂಡ ನೋವುಂಟು ಮಾಡ್ತೇವೆ ಯಾಕೆಂದ್ರೆ ವಾದಿರಾಜ್ ಅವರು ಒಬ್ಬ ಸಜ್ಜನ ಧೀಮಂತ ಒಬ್ಬ ಜ್ಞಾನಿ ಆಕ್ಚುಲಿ ನಾನು ಹೇಳಬೇಕು ಅಂದ್ರೆ ಅವರು ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ರು ತುಂಬಾ ವಿಷಯಗಳನ್ನ ಅಧ್ಯಯನ ಮಾಡಿದ್ರು ಅವರ ವ್ಯಕ್ತಿತ್ವ ಒಂದು ಬಹಳ ವಿಶಿಷ್ಟವಾದಂತ ವ್ಯಕ್ತಿತ್ವ ಹೌದು ಅನುಕರಣೀಯವಾದದ್ದು ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂತ ಕೊಡುಗೆ ಏನಿದೆ ಅದು ಅವಿಸ್ಮರಣೀಯವಾದದ್ದು ಅದು ಎಷ್ಟೋ ವರ್ಷಗಳು ಮುಂದಕ್ಕೆ ಹೋದ್ರು ಅದು ಹಾಗೆ ದಾಖಲೆಯಲ್ಲಿ ಇರುತ್ತೆ ಕನ್ನಡ ಚಿತ್ರರಂಗದ ಒಂದು ಇತಿಹಾಸ ಅದನ್ನ ನಾವು ಅದನ್ನ ರೆಫರೆನ್ಸ್ ತಗೊಂಡ್ರೆ ಹೌದು ಅವರ ಕೊಡುಗೆಯನ್ನ ಯಾವ ಕಾರಣಕ್ಕೂ ಅದನ್ನ ತೆಗೆದುಹಾಕೋ ಹಾಗಿಲ್ಲ ಅದು ಪ್ರಮುಖ ಒಂದು ದಾಖಲೆಗಳಲ್ಲಿ ಇರುತ್ತೆ ಹಾಗಾಗಿ ನಿಮ್ಮನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದರ ಉದ್ದೇಶ ಈ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಮತ್ತೆ ತಮಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಯಾಕೆಂದ್ರೆ ತಾವು ಬಹಳ ವಸ್ತುನಿಷ್ಠವಾಗಿ ಆ ಕೆಲಸವನ್ನು ಮಾಡಿದ್ರಿ ತಮ್ಮ ಒಂದು ಎಪಿಸೋಡಲ್ಲಿ ಸೊ ಹಾಗಾಗಿ ಕಾಂಟ್ಯಾಕ್ಟ್ ಮಾಡಿದ್ದೆ ಇವತ್ತು ನೀವು ನನ್ನನ್ನು ಕರೆದಿದ್ದೀರಾ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ ಅದಕ್ಕೆ ಧನ್ಯವಾದಗಳು ತಮಗೆ ಆಯ್ತು ಸರ್ ವಾದಿರಾಜ್ ಅವರು ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಅದೇ ಕಣ್ಣು ಬಿಡುಗಡೆಯಾಗಿ ಆಲ್ರೆಡಿ ಐದು ವರ್ಷ ಆಗಿತ್ತು ಹೌದು ಅವರು ನಾನು ಭೇಟಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳಲ್ಲಿ ಇರಲಿಲ್ಲ ಅವರು ಒಬ್ಬ ಮಧ್ಯಮ ವರ್ಗದ ಕುಟುಂಬದಲ್ಲಿ ಸಂತೋಷವಾಗಿ ಕಂಫರ್ಟೇಬಲ್ ಆಗಿ ಇದ್ರು ಅವರ ಜೊತೆ ಅವರು ವಾದಿರಾಜ್ ಅವರ ಸಹೋದರ ಜವಾಹರ್ ಅವರ ಜೊತೆ ಅವರ ಮನೆಯಲ್ಲಿ ಅವರೆಲ್ಲ ಒಟ್ಟಿಗೆ ಇರ್ತಿದ್ರು ಇವರು ಮದುವೆ ಆಗಿರ್ಲಿಲ್ಲ ಇವರು ಮದ್ವೆ ಆಗಿರ್ಲಿಲ್ಲ ಇವರು ಸಹೋದರನ್ ಜೊತೆ ಇರ್ತಿದ್ರು ಮತ್ತೆ ಜವಾಹರ್ ಅವರು ವಾದಿರಾಜ್ ಅವ್ರನ್ನ ಇಷ್ಟು ಪ್ರೀತಿಯಿಂದ ಇಷ್ಟು ಒಂದು ವಿಶ್ವಾಸದಿಂದ ನಡೆಸ್ಕೊಳ್ತಾ ಇದ್ರು ಅದು ನೋಡಿದಾಗ ನನಗೆ ಆಶ್ಚರ್ಯ ಆಗೋದು ಹೇಗೆ ಇಬ್ರು ಸಹೋದರರು ಇಷ್ಟರ ಮಟ್ಟಿಗೆ ಅನ್ಯೋನ್ಯತೆಯಿಂದ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೆ ಅವ್ರನ್ನ ನಾನು ಭೇಟಿ ಆದಂತಹ ಒಂದು ಸಂದರ್ಭ ಏನು ಅಂತಂದ್ರೆ ಅವರು ಒಂದು ದೂರದರ್ಶನ ಧಾರಾವಾಹಿಗಾಗಿ ಒಂದು ಕಥೆಯನ್ನ ದೂರದರ್ಶನದಿಂದ ಅಪ್ರೂವ್ ಮಾಡಿಸ್ಕೊಂಡಿದ್ರು ನಿರ್ಮಲೇ ಸಾಕ್ಷಿ ಅಂತ ಕಥೆ ಅದನ್ನ ವಾದಿರಾಜ್ ಅವರೇ ನಿರ್ದೇಶನ ಮಾಡುದು ಅವರ ದರ್ಶನ ಅನ್ನೋ ಒಂದು ಸಂಸ್ಥೆ ಮುಖಾಂತರ ಅದನ್ನ ತೆರೆಗೆ ತರಬೇಕು ಅಂತ ಇದ್ರು ಆದರೆ ಅವರು ಬಂದಂತ ಒಂದು ಹಿನ್ನೆಲೆ ಏನಿದೆ ಚಿತ್ರರಂಗದ ಹಿನ್ನೆಲೆ ಆವತ್ತು ದೂರದರ್ಶನ ಧಾರಾವಾಹಿಗಳು ಬಹಳ ಬಹಳ ಕಡಿಮೆ ಬಜೆಟ್ನಲ್ಲಿ ಬಹಳ ಬಹಳ ಸಣ್ಣ ರೀತಿಯಲ್ಲಿ ಮಾಡಬೇಕಾಗಿತ್ತು ಆ ಕ್ಯಾನ್ವಸ್ಸು ಸಿಗ್ತಾ ಇರಲಿಲ್ಲ ಅವರಿಗೆ ಸಿಗ್ತಾ ಇರಲಿಲ್ಲ ಆ ಕಥೆಯ ಕ್ಯಾನ್ವಸ್ಸು ತುಂಬಾ ದೊಡ್ಡದಾಗೆ ಇತ್ತು ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆ ಅದು ಹಾಗಾಗಿ ಅವರು ಅವರ ಒಂದು ಏನು ಬ್ಯಾಕ್ ಇತ್ತು ಹಿನ್ನೆಲೆ ಇತ್ತು ಅದಕ್ಕೆ ಹಾಗೆ ಅಷ್ಟು ಸಣ್ಣ ಮಟ್ಟದಲ್ಲಿ ಮಾಡೋದು ಅವರಿಗೆ ಅವರಿಗೆ ಕಷ್ಟ ಆಗ್ತಿತ್ತು ಯಾಕೆಂದ್ರೆ ಅದಕ್ಕೆ ಅವ್ರು ಏನು ಮಾಡಿದ್ರು ಈ ಕಥೆಯನ್ನ ನಾವು ಕೊಟ್ಬೋಣ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ಮಾಡೋರಿದ್ರೆ ನಿರ್ಮಾಪಕರಿಗೆ ಅದು ಅದನ್ನ ಒಂದು ರೀತಿಯಲ್ಲಿ ಮಾರಾಟ ಮಾಡಿಬಿಟ್ಟು ಮಾಡೋಣ ಅನ್ನೋದು ಇತ್ತು ಉದ್ದೇಶ ಅವರು ಎಲ್ಲಾ ಉದ್ದೇಶಗಳನ್ನ ನನಗೆ ಮೊದಲನೇ ಭೇಟಿಯಲ್ಲಿ ವಿಶೇಷವಾಗಿ ತಿಳಿಸಿದ್ರು ನಾನು ಯಾತಕ್ಕೆ ಇದನ್ನ ಕೊಡ್ತಾ ಇದ್ದೀನಿ ಅಂತ ಶಿವರಾಮಣ್ಣ ಅವರು ನನಗೆ ಅವರನ್ನು ಪರಿಚಯ ಮಾಡಿಸಿದರು ಈ ವಿಚಾರದಲ್ಲಿ ಅವರ ಹತ್ರ ಒಂದು ಕಥೆ ಇದೆ ನೀವು ಬನ್ನಿ ಅಂತ ಸರಿ ಸರಿ ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ ಸೊ ಮೊದಲನೇ ಭೇಟಿಯಲ್ಲಿಯೇ ಒಂದು ಬಹಳ ವಿಶೇಷವಾದಂತ ಅನುಭವ ಅವ್ರ ಜೊತೆ ಅವರು ಮಾತಾಡಿದ ರೀತಿ ನನ್ನ ಜೊತೆ ನಾನು ತುಂಬಾ ಜೂನಿಯರ್ ಅವತ್ತು ಅವರ ಅವ್ರನ್ನ ನಾವು ಸಿನಿಮಾದಲ್ಲಿ ನೋಡಿ ಬೆಳೆದಿದ್ದು ಅವ್ರ ಸಿನಿಮಾಗಳನ್ನ ನೋಡ್ತಾನೆ ಬಂದಿದ್ದು ನಮ್ಮ ಶಾಲಾ ಕಾಲೇಜ್ ದಿನಗಳಲ್ಲಿ ಅಂತ ಒಂದು ವ್ಯಕ್ತಿ ಎದುರುಗಡೆ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಮತ್ತೆ ಅವ್ರು ಅಷ್ಟು ಸುಲಭವಾಗಿ ಸಜ್ಜನಿಕೆಯಿಂದ ಬಹಳ ಪ್ರೀತಿ ಪೂರ್ಣವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದಾಗ ಬಹಳ ಒಂದು ಬಾಂಧವ್ಯ ಅಲ್ಲೇನೆ ಇನಿಷಿಯಲ್ ಅದು ಫಸ್ಟ್ ಲೆವೆಲ್ ಅಲ್ಲೇನೆ ಶುರು ಹಾಗೆ ಶುರುವಾದಂತ ವಿಚಾರ ಸೊ ಹಾಗಾಗಿ ಅವರ ಅನುಭವಗಳನ್ನ ಅವರು ಆಗಾಗ ಆಗಾಗ ನಾನು ಭೇಟಿ ಮಾಡ್ತಿದ್ದೆ ಮುಂದೆ ಆ ನಿರ್ಮಲೆ ಸಾಕ್ಷಿ ಅನ್ನೋದನ್ನ ನಾನು ಅದನ್ನು ನಿರ್ಮಾಣ ಮಾಡಿ ದೂರದರ್ಶನದಲ್ಲಿ ಅದು ಪ್ರಸಾರನೂ ಆಯ್ತು ತುಂಬಾ ಜನಪ್ರಿಯ ಆಯಿತು ತುಂಬಾ ಜನಪ್ರಿಯ ಆಯಿತು ಯಾಕೆಂದ್ರೆ ಅದು ಸಸ್ಪೆನ್ಸ್ ವಿಚಾರ ಆಗಿದ್ದರಿಂದ ಹದಿಮೂರು ಕಂತುಗಳ ಎಪಿಸೋಡ್ ಧಾರವಾಡ ಅದು ದೂರದರ್ಶನ್ ಬೆಂಗಳೂರು ದೂರದರ್ಶನ್ದಿಂದ ಅದು ಪ್ರಸಾರ ಆಯಿತು ಸೊ ಹಾಗಾಗಿ ಅವರು ಅದರ ಬಗ್ಗೆ ಬಹಳಷ್ಟು ವಿಶೇಷವಾದಂತಹ ಒಂದು ಆಸ್ತಿ ವಹಿಸಿ ಅವರು ನನಗೆ ಪ್ರಶಂಸೆ ಕೊಟ್ಟರು ನನಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಅವರು ಅದಕ್ಕೆ ಬೆಂತಟ್ಟಿದ್ರು ಮತ್ತೆ ಅದರಲ್ಲಿ ಒಂದು ಪಾತ್ರವನ್ನು ಕೂಡ ಅವರು ನಿರ್ವಹಿಸಿದ್ರು ಆ ನಿರ್ಮಲೆ ಸಾಕ್ಷಿ ಧಾರಾವಾಹಿಯಲ್ಲಿ ಹಾಗೆ ಅವ್ರದ್ದು ಇನ್ನೊಂದು ಇದೆಲ್ಲ ಆದ್ಮೇಲೆ ಒಂದು ಬಾಂಧವ್ಯ ಬೆಳೀತು ಅವರ ಜೊತೆ ಸುಮಾರು ಭೇಟಿಗಳು ಅವರು ಮೊದಲು ಬನ್ಶಂಕರಿಯಲ್ಲಿದ್ರು ಆನಂತರ ಅವರು ಜೆ ಪಿ ನಗರಕ್ಕೆ ಶಿಫ್ಟ್ ಆದ್ರು ಅಲ್ಲಿ ಅವರ ಸಹೋದರಿ ಹರಿಣಿ ಅವರ ಒಂದು ದೊಡ್ಡ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಹೀಗಾಗಿ ಅಲ್ಲ ಹಿಂಭಾಗದಲ್ಲೇ ಇದ್ರು ಅವರು ಒಂದು ಮನೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೆ ನಾನು ಅಲ್ಲಿಗೆ ಆಗಾಗ್ ಹೋಗ್ತಿದ್ದೆ ಇನ್ನೊಂದು ಅವರದು ಕಥೆ ಅಪ್ರೂವ್ ಆಗಿತ್ತು ಅದು ಕೂಡ ದೂರದರ್ಶನದಿಂದ ಅಪ್ರೂವಲ್ ಸಿಕ್ಕಿತ್ತು ಅದಕ್ಕೆ ಯಾರು ಹಿತವರು ನಿನಗೆ ಈ ಮೂವರೊಳಗೆ ಅಂತ ಒಂದು ಕಥೆ ಬಹಳ ಅದ್ಭುತವಾದ ಕಥೆ ಅದು ಅದು ಕೂಡ ಸೀರಿಯಲ್ ಕಾನ್ಸೆಪ್ಟ್ಗೆ ಹೊಂದಿಕೆ ತುಂಬಾ ಕಾಂಪ್ರಮೈಸ್ ಮಾಡಿ ತೆಗಿಬಹುದಾಗಿತ್ತು ಬಟ್ ಅದರ ವಿಸ್ತಾರ ತುಂಬಾ ಇತ್ತು ಬಹಳ ಅದ್ಭುತವಾದ ಕಥೆ ಮತ್ತೆ ಒಂದು ಸೈಕಾಲಜಿಕಲ್ ಔಟ್ಲುಕ್ ಇದ್ದಂತ ಕಥೆ ಒಬ್ಬ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ ಸೊ ಹಾಗಾಗಿ ಅದನ್ನು ಕೂಡ ನಾವು ಒಟ್ಟಿಗೆ ಮಾಡೋದು ಅಂತ ಹೇಳಿ ಅದನ್ನ ನಾವು ಡಿಸ್ಕಸ್ ಮಾಡಿ ಆಲ್ಮೋಸ್ಟ್ ಮಾಡಬೇಕು ಅಂತಾನೆ ಇದ್ದಿದ್ದು ಆದರೆ ಅಷ್ಟರಲ್ಲಿ ಕೆಲವು ಬೇರೆ ಕಾರಣಗಳಿಗೆ ಅದು ಬೇಗನೆ ನಾನು ನನ್ನ ಕೈಗೆ ಎತ್ಕೊಳ್ಳೋದಕ್ಕೆ ಆಗಲಿಲ್ಲ ಇಷ್ಟು ಮಧ್ಯದಲ್ಲಿ ಅವರು ಮತ್ತೆ ಜವಾಹರ್ ಅವರು ಸೇರಿ ಬೇರೆ ಕೆಲವು ಕಾನ್ಸೆಪ್ಟ್ ರಿಲೇಟೆಡ್ ಬಿಸ್ನೆಸ್ ಗಳನ್ನ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿದ್ರು ಯಾಕೆಂದ್ರೆ ಸಿನಿಮಾ ಬಜೆಟ್ ದೊಡ್ಡದಾಗಿತ್ತು ಮತ್ತೆ ಸಿನಿಮಾದ ಒಂದು ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿತ್ತು ಹೊಸ ಹೊಸ ಸ್ಟಾರ್ಗಳು ಬರ್ತಾ ಇದ್ರು ಇದು ಅರ್ಲಿ ನೈನ್ಟೀಸ್ ಅಲ್ಲಿ ಬದಲಾವಣೆ ಆಗ್ತಾ ಇತ್ತು ಹೀಗಾಗಿ ಮತ್ತೆ ಆ ಬಜೆಟ್ಸು ಆ ಡಿಸ್ಟ್ರಿಬ್ಯೂಟರ್ಸು ಮತ್ತೆ ಅವ್ರ ಹತ್ರ ಹೋಗಿ ನಿಲ್ಲುವಂತಹ ಇದೆಲ್ಲವೂ ವಿಚಾರಗಳು ಅವರಿಗೆ ಅವತ್ತಿಗೆ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ ಅವರು ಬೇರೆ ಒಂದು ರೀತಿಯಲ್ಲಿ ಬಂದವರು ಮತ್ತೆ ಅವರಿಗೆ ವಿತರಕರು ಮತ್ತೆ ಪ್ರದರ್ಶಕರು ಎಲ್ಲ ಒಂದು ಮುಂದೆ ಬಂದು ಸಪೋರ್ಟ್ ಕೊಡೋರು ಅವರಷ್ಟು ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರಗಳನ್ನು ಮಾಡಿ ಒಂದು ಸಂಸ್ಥೆಯನ್ನು ಕಟ್ಟಿ ಆ ಒಂದು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಕೊನೆಗೆ ಮತ್ತೆ ಹೋಗಿ ಎಲ್ಲೆಲ್ಲೋ ನಿಂತ್ಕೊಳ್ಬೇಕು ಯಾರ ಹತ್ರನೂ ಕೇಳಬೇಕು ಅನ್ನೋದು ಅವರ ಒಂದು ಇದಕ್ಕೆ ಕಷ್ಟ ಆಗ್ತಿತ್ತು ಮತ್ತೆ ಬಹಳ ಮುಖ್ಯವಾಗಿ ಅವ್ರಿಗಿದ್ದಂತಹ ಒಂದು ಎಜುಕೇಶನ್ ಇದೆಯಲ್ಲ ಸಿಸ್ಟಮ್ ಇಬ್ಬರಿಗೂ ಜವಾಹರ್ ಅವ್ರಿಗೂ ತುಂಬಾ ಬಿಸ್ನೆಸ್ ಇಂಟೆಲಿಜೆನ್ಸ್ ಇತ್ತು ಅವರು ತುಂಬಾ ವಿಶಿಷ್ಟವಾಗಿ ಯೋಚನೆ ಮಾಡ್ತಾ ಇದ್ರು ಹಾಗಾಗಿ ಅವರೊಂದು ಈ ಬೆಂಗಳೂರಿನಲ್ಲಿದ್ದಂಥ ಟೈ ಅಪ್ ಮಾಡಿಕೊಂಡು ಒಂದು ಒಂದು ಗೋಲ್ಡ್ ಬಾಂಡ್ ಗೋಲ್ಡ್ ಕೂಪನ್ ತರ ಕೊಡೋ ಹಾಗೆ ಒಂದು ಕಾನ್ಸೆಪ್ಟನ್ನ ಡಿಸೈನ್ ಮಾಡಿ ಎಲ್ಲ ಜ್ಯುವೆಲರ್ಸ್ ಜೊತೆ ಒಂದು ಅಗ್ರಿಮೆಂಟ್ ಸೈನ್ ಮಾಡಿದ್ರು ಅದರ ಕಂಪ್ಲೀಟ್ ಮಾರ್ಕೆಟಿಂಗ್ ಒಂದು ವ್ಯವಸ್ಥೆಯನ್ನ ಅವರು ನನಗೆ ವಹಿಸ್ಕೊಳ್ಳೋದಕ್ಕೆ ಹೇಳಿದ್ರು ಆಗ ವಿಜಯ ಭಾರತಿ ಎಂಟರ್ಪ್ರೈಸಸ್ ಅನ್ನುವಂಥ ಒಂದು ಸಂಸ್ಥೆ ಅದನ್ನ ಇಟ್ಕೊಂಡು ನಾವು ಶುರು ಮಾಡಿದ್ವಿ ಮೊದಲು ಮೊನಾರ್ಕ್ ಚೇಂಬರ್ಸ್ ಇನ್ಫೆಂಟ್ರಿ ರೋಡ್ ಅಲ್ಲಿ ಆಫೀಸ್ ಇತ್ತು ಅಲ್ಲಿಂದ ಕೂಡ ಕೆಲಸ ಮಾಡಿದ್ವಿ ಅನಂತರ ಮಲ್ಲೇಶ್ವರಂನಲ್ಲಿ ಆಫೀಸ್ ಮಾಡಿದ್ರು ಆಫೀಸ್ ಮಾಡಿ ಅಲ್ಲಿಂದ ನಾನು ಟೆಲಿ ಮಾರ್ಕೆಟಿಂಗ್ ಜನಗಳನ್ನ ಜೊತೆಗೆ ಅದರ ಜೊತೆಗೆ ಡಿಸ್ಕೌಂಟ್ ಕಾರ್ಡ್ಗಳನ್ನ ಇಟ್ಟು ಈಗೆಲ್ಲ ಬಹಳಷ್ಟು ಕೆಲಸಗಳನ್ನ ಮಾಡಿದ್ವಿ ಇದು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳರವರೆಗೂ ನಾನು ರೆಗ್ಯುಲರ್ ಆಗಿ ಅವರ ಜೊತೆ ಟಚ್ ಅಲ್ಲಿದ್ದೆ ಅವರ ಜೊತೆ ನಿರಂತರ ಸಂಪರ್ಕ ಇತ್ತು ಆಗಾಗ ಅಟ್ಲೀಸ್ಟ್ ಒಂದು ಎರಡು ಸರ್ತಿ ಆದರೂ ಅವ್ರ ಮನೆಗೆ ಹೋಗ್ತಾ ಇದ್ದೆ ಇದೆಲ್ಲ ವಿಶೇಷ ವಿಚಾರಗಳನ್ನ ಚರ್ಚೆ ಮಾಡೋದು ಮತ್ತೆ ಇನ್ನೇನಾದ್ರು ಹೊಸ ಹೊಸ ಕಾನ್ಸೆಪ್ಟ್ಸ್ ಇದ್ರೆ ಅದನ್ನ ಹೇಗೆ ಮುಂದುವರಿಸಬೇಕು ಅನ್ನೋದನ್ನ ಯೋಚನೆ ಮಾಡೋದು ಇದೆಲ್ಲ ಇತ್ತು ಹಾಗಾಗಿ ಅವರ ಜೊತೆ ನಿರಂತರವಾಗಿ ಚರ್ಚೆ ನಡೀತಾ ಇತ್ತು ಅವರ ಅನುಭವಗಳನ್ನ ಎಲ್ಲ ಹೇಳಿದ್ರು ಅದೇ ಕಣ್ಣು ವಿಚಾರವಾಗಿ ಅವರು ಯಾವುದೇ ರೀತಿ ನೆಗೆಟಿವ್ ಆದಂತ ವಿಚಾರಗಳನ್ನ ನನ್ನ ಜೊತೆ ಎಂದೂ ಮಾತಾಡಿಲ್ಲ ಮಾತಾಡಿಲ್ಲ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನು ಅಂತಂದ್ರೆ ಅದೇ ಕಣ್ಣು ಬಹಳ ಒಳ್ಳೆ ಕಥೆ ಅದನ್ನ ನಾವು ಮಾಡಬೇಕು ಅಂತಿದ್ವಿ ರಾಜ್ಕುಮಾರ್ ಅವರು ಕಾಲ್ಶೀಟ್ ಕೊಟ್ಟರು ನಾವು ಮಾಡಿದ್ವಿ ಆದ್ರೆ ಅದು ನಮಗೆ ನಾವು ಅಂದ್ಕೊಂಡ ರೀತಿಯಲ್ಲಿ ಆಗ್ಲಿಲ್ಲ ಯಾಕಂದ್ರೆ ಫ್ಯಾನ್ಸ್ ರಾಜ್ಕುಮಾರ್ ಅವ್ರನ್ನ ಆ ಬೇರೆ ರೂಪದಲ್ಲಿ ನೋಡ್ಲಿಕ್ಕೆ ಇಷ್ಟ ಪಡ್ಲಿಲ್ಲ ಹಾಗಾಗಿ ಮತ್ತೆ ಸಿನಿಮಾ ವ್ಯಾಕರಣ ಇವಾಗ ಬದ್ಲಾಗಿದೆ ಸಿನಿಮಾ ಬಿಸ್ನೆಸ್ ಬದ್ಲಾಗಿದೆ ಸೊ ಹೀಗಾಗಿ ನಾವು ಎಲ್ಲೂ ಹೋಗಿ ನಿಂತ್ಕೊಂಡು ಕೇಳ್ಕೊಂಡು ಮಾಡುವಂಥದ್ದಾಗಲ್ಲ ಅಂತ ಹೇಳಿ ಆದರೂ ಅವ್ರಿಗೆ ಈ ಅನಿಮೇಶನ್ ಮಾಡಬೇಕು ಇಂಥದ್ದೆಲ್ಲ ಬಹಳಷ್ಟು ಯೋಚನೆಗಳಿತ್ತು ಇತ್ತು ಸೊ ಹಾಗಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ಅವ್ರಿಗೆ ತುಂಬಾ ಕಷ್ಟ ಇತ್ತು ಮಾತ್ರೆಗೂ ಕಾಸಿರಲಿಲ್ಲ ಅನ್ನುವಂತ ಒಂದು ಇದೆಯಲ್ಲ ಅಂತ ಒಂದು ವ್ಯಕ್ತಿತ್ವಕ್ಕೆ ಒಂದು ರೀತಿ ಅಪಚಾರ ಅದು ಯಾಕೆಂದ್ರೆ ಅವರು ಸಾಧಕರು ಅವರು ಬರೀ ನಟರಾಗಿ ಕಾಮಿಡಿ ಆಕ್ಟರ್ ಆಗಿ ಬಂದವರಲ್ಲ ಒಂದು ಚಿತ್ರ ಸಂಸ್ಥೆಯನ್ನು ಕಟ್ಟಿ ಹಲವಾರು ಚಿತ್ರಗಳನ್ನು ನೀಡಿ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಅವರು ಮಾಡಿದಂಥ ದಂಗೆಯದ್ದ ಮಕ್ಕಳು ಕೂಡ ರಾಷ್ಟ್ರ ಪ್ರಶಸ್ತಿ ಅವ್ರ ನಿರ್ದೇಶನ ಮಾಡಿದಂಥದ್ದು ಹಾಗಾಗಿ ಅಂಥವ್ರಿಗೆ ಈ ತರದ ಒಂದು ಅಪಪ್ರಚಾರ ಆಗೋದು ಬೇಡ ಅವರ ಒಂದು ಅನುಪಸ್ಥಿತಿಯಲ್ಲಿ ಹೌದು ಅವರು ಕೆಲಸವನ್ನು ಮಾಡಿ ಒಂದು ವಿಶಿಷ್ಟವಾದಂತಹ ಕಲೆಯನ್ನು ಕಟ್ಟಿ ಬೆಳೆಸಿ ಹೋಗಿದ್ದಾರೆ ಸೊ ಅವರಿಗೆ ಆ ತರ ಅಪಚಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತೆ ಅವರಿಂದ ಬಹಳಷ್ಟು ಕಲಿತ ನಾನು ಮತ್ತೆ ಅವರಿಂದ ಬಹಳ ಪ್ರೀತಿ ವಿಶ್ವಾಸಗಳನ್ನ ಪಡೆದವನು ನಾನು ಹೀಗಾಗಿ ಅವರಿಗೆ ಒಂದು ಕೃತಜ್ಞತೆ ಮತ್ತೆ ಅವ್ರ ಬಗ್ಗೆ ಈ ತರದ ವಿಚಾರಗಳು ಹರಡೋದು ಬೇಡ ಅನ್ನೋ ಕಾರಣಕ್ಕೆ ಇಷ್ಟು ವರ್ಷ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ ಎಷ್ಟೋ ಸರ್ತಿ ಮಾಡಬೇಕು ಅನ್ಕೊಂಡಿದ್ದೇನೆ ನಾಡು ಕಂಡ ರಾಜ್ಕುಮಾರ್ ವಿಷಯದಲ್ಲಿ ಅಥವಾ ಕೆಲವಾರು ಎಪಿಸೋಡ್ಗಳ ಬಗ್ಗೆ ಆಗ್ಲಿ ಬಟ್ ಇದು ಯಾಕೋ ನನಗೆ ತಡಿಯೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಪ್ರೊಆಕ್ಟಿವ್ ಆಗಿ ನಿಮ್ಮನ್ನು ಭೇಟಿ ಮಾಡಿದೆ ಇದು ಭಾಳ ಒಳ್ಳೆಯ ಕೆಲಸ ಯಾಕೆಂದರೆ ಸ್ವಲ್ಪ ಈ ನೀವು ಇದುವರೆಗೂ ಹೇಳಿರೋ ವಿಚಾರದ ಹಿನ್ನೆಲೆಯಲ್ಲಿ ಒಂದೆರಡು ಮಾತಾಡ್ತೀನಿ ಯಾಕೆಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಸಂದರ್ಶನ ಮಾಡುವಾಗ ನಾನು ಜಾಸ್ತಿ ಮಾತಾಡ್ತೀನಿ ಅಂತ ಕೆಲವ್ರದ್ದು ಕಂಪ್ಲೇಂಟ್ ಇದೆ ನೀವು ಸಂದರ್ಶನಕ್ಕೆ ಬಂದವ್ರನ್ನ ಮಾತಾಡೋದಕ್ಕೆ ಬಿಡೋಲ್ಲ ಅವ್ರು ಏನೋ ಹೇಳೋಕ್ಕೆ ಹೊರಟಿದ್ದರು ಮಧ್ಯದಲ್ಲಿ ತಡೆದು ಬಿಟ್ಟ್ರಿ ನೀವು ಅಂತ ಹಾಗೆ ಅದಕ್ಕೆ ಇಲ್ಲಿ ಏನಂದರೆ ಇದು ಸಂದರ್ಶನ ಅಲ್ಲ ಸಂವಾದ ಹೌದು ನಾನೂ ಮಾತಾಡಬೇಕು ನೀವು ಮಾತಾಡಬೇಕು ಮಾತು ಮಾತು ಮತಿಸಿ ನವನೀತ ಅಂದಾಗೆ ಅಲ್ಲಿ ಒಳ್ಳೆಯದೇನೋ ಒಂದು ಬರಬೇಕು ಬರಬೇಕು ಅದಕ್ಕೋಸ್ಕರ ಈ ಆಮೇಲೆ ನನಗೆ ಎಲ್ಲೋ ಒಂದು ಕಡೆಯಿಂದ ನಮ್ಮ ಮಿತ್ರರು ಕೆಲವರು ಹೇಳಿದ್ರು ಅದು ಆ ವಾಹಿನಿಯವರು ಆ ಸಂಚಿಕೆ ಮಾಡೋದಕ್ಕೆ ಅದರ ನಿರೂಪಕರ ಕಾರಣ ಅಲ್ಲ ಯಾವುದೋ ಒಂದು ಪುಸ್ತಕದಲ್ಲಿ ಅದು ಪ್ರಕಟ ಆಗಿದೆ ಅದನ್ನು ಇಟ್ಕೊಂಡು ಅವರು ಆ ಸಂಚಿಕೆಯನ್ನು ಮಾಡಿದ್ದಾರೆ ಅಂತ ಆಗ ನನಗನ್ಸಿದ್ದೇನು ಅಂದರೆ ನಮ್ಮ ಜನ ಇವತ್ತಿಗೂ ನಮ್ಮ ತಲೆಮಾರಿನವರು ಆವತ್ತಿನವರು ಒಂದು ಇವತ್ತಿನ ಟೆಕ್ನಾಲಜಿಗೆ ಎಲ್ಲರೂ ಅಪ್ಡೇಟ್ ಆಗಿಲ್ಲ ಕೆಲವರಿಗೆ ಏನಿದೆ ಅಂದರೆ ಇವತ್ತಿಗೂ ಭಾವನೆ ಒಂದು ಪತ್ರಿಕೆಯಲ್ಲಿ ನಾಲ್ಕು ಸಾಲು ಪ್ರಕಟ ಆದರೆ ಅದು ಅಪ್ಪಟ ಸತ್ಯ ಹರಿಶ್ಚಂದ್ರನೇ ಹೇಳಿರೋದು ಅದನ್ನು ಅನ್ನೋಷ್ಟು ಅದನ್ನು ನಂಬ್ತಾರೆ ಯಾವುದೇ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಆಗಿರಬಹುದು ಅಥವಾ ವಿಜುವಲ್ ಮೀಡಿಯಾ ಆಗಿರಬಹುದು ಇವತ್ತು ಬರ್ತಾ ಇರುವಂಥ ಈ ಯೂಟ್ಯೂಬ್ ಆಗಿರ್ಬೋದು ಯಾವುದೇ ಒಂದು ವಿಚಾರವನ್ನು ಹೇಳಿದಾಗ ತುಂಬ ಜನ ನಂಬಿಬಿಡ್ತಾರೆ ಅಂದರೆ ಮುಗ್ಧರಿದ್ದಾರೆ ನಂಬಿಕೆಯನ್ನು ಉಳಿಸ್ಕೊಂಡವರು ಇದ್ದಾರೆ ಹಾಗಾಗಿ ನಂಬಿಬಿಡ್ತಾರೆ ಹೌದು ಹೌದು ನಿಮಗೆ ಒಂದು ಇದೇ ರೀತಿ ಇನ್ನೊಂದು ಪ್ರಕರಣ ಹೇಳ್ತೀನಿ ರವಿ ಬೆಳಗೆರೆಯವರು ತುಂಬ ಅದ್ಭುತವಾಗಿ ಬರೆಯುವವರು ಹೌದು ಸುಳ್ಳನ್ನು ಸಹ ಸತ್ಯ ಅಂತ ನಂಬೋ ರೀತಿ ಬರೆಯುವವರು ಅವರು ರಾಜ್ಲೀಲಾ ವಿನೋದ ಅಂತ ಒಂದು ಪುಸ್ತಕ ಬರೆದ್ರು ಬರೀಲಿ ತೊಂದರೆ ಇಲ್ಲ ಯಾಕಂದರೆ ರಾಜ್ಕುಮಾರ್ ಆಗಲಿ ಲೀಲಾವತಿ ಪ್ರಶ್ನಾತೀತರಲ್ಲ ಪ್ರಶ್ನೆ ಮಾಡಿ ಹೇಳಿ ಅವರು ಒಡನಾಟ ಏನಿತ್ತು ಅದನ್ನು ನಾಡಿಗೆ ತಿಳಿಸಿ ಅವ್ರನ್ನ ಸಂದರ್ಶನನೂ ಮಾಡಿದ್ದಾರೆ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದಾರೆ ಆದರೆ ಪುಸ್ತಕ ಬರೆಯುವಾಗ ಏನು ಮಾಡ್ತಾರೆ ಅಂದರೆ ಮಧ್ಯದಲ್ಲಿ ಎಲ್ಲೋ ಒಂದು ಕ್ಯಾಶುವಲ್ ಆಗಿ ಹೇಳಿದ ಹಾಗೆ ಒಂದು ಮಾತನ್ನು ಸೇರಿಸ್ಬಿಡ್ತಾರೆ ಹೌದು ರಾಜ್ಲೀಲಾ ಸಂಬಂಧಕ್ಕೂ ಗೋಕಾಕ್ ಚಳುವಳಿಗೂ ಏನು ಸಂಬಂಧ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ಗೋಕಾಕ್ ಚಳುವಳಿ ವಿಚಾರ ತರ್ತಾರೆ ತಂದು ಸಾಹಿತಿಗಳೆಲ್ಲ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿ ಸರ್ಕಾರ ಯಾಕೋ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ ಏನು ನಮ್ಮ ಕಡೆ ಕ್ಯಾರೆ ತುಮಾರ ಅಂತ ತಿರುಗಿ ನೋಡ್ತಾ ಇಲ್ಲ ನಾವೇನು ಮಾಡಬೇಕು ಅಂತ ಕೇಳಿದಾಗ ರಾಜ್ಕುಮಾರ್ ಅವರು ಒಂದು ನಾಲ್ಕು ಬಸ್ಸಿಗೆ ಕಲ್ಲು ಹೊಡಿರಿ ಒಂದು ನಾಲ್ಕು ಬಸ್ಸಿಗೆ ಬೆಂಕಿ ಹಚ್ಚಿ ಸರ್ಕಾರ ದಾರಿಗೆ ಬರುತ್ತೆ ಅಂತ ಹೇಳಿದ್ರು ಅಂತ ಸುಮ್ಮನೆ ಕ್ಯಾಶುವಲ್ ಆಗಿ ಬರ್ಕೊಂಡು ಹೋಗ್ಬಿಡ್ತಾರೆ ಎಷ್ಟು ಅಪಾಯಕಾರಿ ಕೆಲಸ ಅದು ತುಂಬ ತಪ್ಪು ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳಲ್ಲೇ ಮದ್ಯಪಾನ ಧೂಮಪಾನಗಳನ್ನು ಮಾಡಬಾರ್ದು ನೆಗೆಟಿವ್ ಪಾತ್ರಗಳನ್ನು ಮಾಡಬಾರ್ದು ನಾನು ಮಾಡಿದ್ರೆ ನನ್ನ ಅಭಿಮಾನಿಗಳು ಕೂಡ ಅದೇ ದಾರಿ ಹಿಡಿತಾರೆ ಅಂತ ಹೇಳಿ ಅದನ್ನೆಲ್ಲ ತ್ಯಾಗ ಮಾಡಿ ಅವರಿಗೆ ಎಷ್ಟೋ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ಗಳನ್ನು ಮಾಡುವಂಥ ಅವಕಾಶವೇ ತಪ್ಪೋಯ್ತು ಅಪ್ಪಿತಪ್ಪಿ ಕೆಲವು ಈ ರೀತಿ ಅದೇ ಕಣ್ಣು ರೀತಿ ಪಾತ್ರಗಳನ್ನು ಮಾಡಿದಾಗ ಅಭಿಮಾನಿಗಳು ಒಪ್ಕೊಳ್ಳಿಲ್ಲ ಹೌದು ಅಂಥ ವ್ಯಕ್ತಿ ಬಗ್ಗೆ ಅವರು ಗೋಕಾಕ್ ಚಳುವಳಿಗೆ ಕರೆದ ತಕ್ಷಣ ಮಾಡಿದ ಕೆಲಸ ಈ ಗೋಕಾಕ್ ಚಳುವಳಿಯಿಂದ ಏನು ಇದಕ್ಕೆ ನಾನು ಹೋಗಬೇಕಾ ಬೇಡವಾ ಇದನ್ನು ಅವರ ತಮ್ಮ ವರದಪ್ಪನವರನ್ನ ಕೇಳಿ ಬೇರೆ ಬೇರೆ ಅವರ ಚಿಂತಕರ ಚಾವಡಿಯಲ್ಲಿ ಅದರ ಬಗ್ಗೆ ಡಿಸ್ಕಷನ್ ಮಾಡಿ ನೀನು ಹೋಗಲೇಬೇಕು ಇದಕ್ಕೆ ಅಂತ ಹೇಳಿದ ಮೇಲೆ ಅವರು ಎಲ್ಲ ಚಿತ್ರೀಕರಣವನ್ನು ರದ್ದು ಮಾಡಿ ಅಲ್ಲಿಗೆ ಇಳಿದ್ರೆ ಹೊರ್ತುನು ನಾಲ್ಕು ಬಸ್ ಕಲ್ಲು ಹೊಡೀರಿ ಬೆಂಕಿ ಹಚ್ಚಿ ಅಂತ ರಾಜ್ಕುಮಾರ್ ಹೇಳಿದ್ರು ಅಂತ ಬರೀತಾರಲ್ಲ ಆ ಬರೆದಿದ್ದನ್ನು ಯಾರೂ ಪ್ರಶ್ನೆ ಮಾಡಲಿಲ್ಲ ಹೌದು ಆ ಪುಸ್ತಕವನ್ನು ಯಾರೂ ಪ್ರಶ್ನೆ ಮಾಡಲಿಲ್ಲ ಕೆಲವರು ಪ್ರಶ್ನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ರವಿ ಅವರು ಅದಕ್ಕೆ ಸ್ಪಂದಿಸಲಿಲ್ಲ ಹೌದು 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 ನಾವು ಅದನ್ನು ನಮ್ಮ ವಾಹಿನಿ ಶುರುವಾಗಿದ್ದೆ ಮೂರು ವರ್ಷದ ಹಿಂದೆ ಹೌದು ರವಿ ಬೆಳಗೆರೆಯವರು ಬೇಗ ಹೋಗ್ಬಿಟ್ರು ನಾವೇನು ಮಾಡೋಕ್ಕಾಗುತ್ತೆ ಅದಾದ ಮೇಲೆ ನಾವು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ವು ಆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಈ ರೀತಿಯ ಅಪಸವ್ಯಗಳು ಅದರಲ್ಲಿ ಏನಿದೆ ಅವ್ರದ್ದೇ ಭಾಷೆ ಅದು ಅದೇನಿದೆ ಅದನ್ನೆಲ್ಲವನ್ನೂ ತೆಗೆದು ಜನಗಳ ಮುಂದೆ ಇಟ್ಟವು ನೋಡಿ ನಾವು ಆ ರೀತಿ ಮಾಡಿದಾಗ ಇವತ್ತು ನೀವು ನಮ್ಮ ವಾಹಿನಿಗೆ ಬಂದ ರೀತಿಯಲ್ಲಿನೇ ಆವತ್ತು ನಮಗೆ ಪ್ರಕಾಶ್ ರಾಜ್ ಮೇಹು ಅವರು ಬಂದರು ಅವರು ಸುಬ್ಬಯ್ಯ ನಾಯ್ಡು ಅವರ ಮಗಳು ಬರೆದಿರುವಂಥ ಒಂದು ಪುಸ್ತಕವನ್ನು ಹುಡುಕಿ ತೆಗೆದು ಅದರಲ್ಲಿ ಲೀಲಾವತಿ ಅವರ ಪತಿ ಮಹಾಲಿಂಗ ಭಾಗವತರಂತ ಇರೋ ಒಂದು ಭಾಗವನ್ನು ನಮಗೆ ಕಳಿಸಿಕೊಟ್ಟು ಆ ಒಂದು ಸಂಚಿಕೆಯನ್ನು ನಾವು ಮತ್ತಷ್ಟು ಪ್ರಭಾವಶಾಲಿಯಾಗಿ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ರು ಇಂಥ ಕೆಲಸಗಳು ಆಗಬೇಕು ಅನ್ನುವ ಉದ್ದೇಶದಿಂದ ನಾವು ನಿಮ್ಮನ್ನು ಇಲ್ಲಿಗೆ ಕರೆಸಿರೋದು ಸರ್ ಭಾಳ ಸಂತೋಷ ಸರ್ ಭಾಳ ಸಂತೋಷ ಇದೊಂದು ಅವಕಾಶ ವಾದಿರಾಜ್ ಅವರ ಬಗ್ಗೆ ನನ್ನ ಒಂದು ಅಭಿಪ್ರಾಯವನ್ನು ನನ್ನ ಅನುಭವವನ್ನು ಇಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳುವಂಥದ್ದು ಅದು ನಿಜವಾಗ್ಲೂ ನನ್ನ ಮನಸ್ಸಿಗೆ ಸಂತೋಷ ತಂದಿದೆ ಏಕೆಂದರೆ ಅವರು ನಿಜವಾಗ್ಲೂ ನನಗೆ ಒಬ್ಬ ಬಹಳ ವಿಶಿಷ್ಟವಾದ ವ್ಯಕ್ತಿಯಾಗಿ ನನಗೆ ಅನುಭವ ಕೊಟ್ಟವರು ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ಟಿ ವಿ ಮಾಧ್ಯಮದಲ್ಲಿ ಸುಮಾರು ಒಡನಾಟ ನಂದು ಇದ್ದರೂ ಕೂಡ ಅವರ ಒಂದು ಸ್ವೀಟ್ನೆಸ್ಸು ಆ ಒಂದು ಅವರು ತೋರಿಸಿದಂಥ ಒಂದು ಪ್ರೀತಿ ಅಥವಾ ಅವರು ಕೊಟ್ಟಂಥ ಉತ್ತೇಜನ ಪ್ರೋತ್ಸಾಹ ಅದು ನಿಜವಾಗ್ಲೂ ಇವತ್ತಿಗೂ ನನಗೆ ಬಹಳ ಅವಿಸ್ಮರಣೀಯವಾದಂಥ ವಿಚಾರ